ಸೋನಿಯಾಗೆ ಇಡಿ ವಿಚಾರಣೆ ಖಂಡಿಸಿ ಯುತ್ ಕಾಂಗ್ರೆಸ್ ಕಿಡಿಕಾರಿದೆ. ದೆಹಲಿಯಲ್ಲಿ ಬ್ಯಾರಿಕೇಡ್ಗಳನ್ನು ಎಳೆದು ಆಕ್ರೋಶವನ್ನು ಹೊರಹಾಕಿದೆ. ಪೊಲೀಸರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ವಾಕ್ಸಮರವನ್ನು ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗ ಬಂಧಿಸಿ ಬಸ್ಗೆ ತುಂಬಿಸಿದ್ದಾರೆ ಪೊಲೀಸರು. ಸೋನಿಯಾ ಗಾಂಧಿ ಅವರನ್ನ ಇಡಿ ವಿಚಾರಣೆ ನಡೆಸಿರುವಂತಹ ವಿಚಾರಕ್ಕೆ ಈಗ ಯುತ್ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಯಾವ ರೀತಿ ಪೊಲೀಸರು ದೌರ್ಜನ್ಯ ಮಾಡ್ತಾವ್ರೆ, ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಿ ಒಂದಿಷ್ಟು ವಾಕ್ಸಮರ ನಡೆದಿದೆ ಪೊಲೀಸರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ವಾಕ್ಸಮರ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ರಾಜಕೀಯ ಬಿಟ್ಟು ನಿಜವಾಗ್ಲೂ ದೇಶನ ಸಂವಿಧಾನ ಉಳಿಸುವಂತ ಕೆಲಸ ಮಾಡಿ ಅದ್ಬಿಟ್ಟು ಸುಳ್ಳು ಹೇಳೋದು. ಈ ರೀತಿಯಾದಂತ ವರ್ತನೆ ಮಾಡಿದ್ರೆ ನಾವೆಲ್ಲ ರೀತಿಯ ಬ್ಯಾರಿಕೇಡ್ ಹಾಕಿದ್ದಾರೆ. ಇವ ರೀತಿಯಾದಂತ ಏನು ವರ್ತನೆ ಇದೆ, ಇದ್ರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ. ನಾನು ಹೇಳೋದು ಇಷ್ಟೇ ಇವರಿಗೆ, ಈ ರೀತಿಯಾದಂತ ರಾಜಕೀಯ ಬಿಟ್ಟು ನಿಜವಾಗ್ಲೂ ದೇಶನ ಸಂವಿಧಾನ ಉಳಿಸುವಂತ ಕೆಲಸ ಮಾಡಿ ಅದ್ಬಿಟ್ಟು ಸುಳ್ಳು ಹೇಳೋದು. ಈ ರೀತಿಯಾದಂತ ವರ್ತನೆ ಮಾಡಿದ್ರೆ ನಾವೆಲ್ಲ ರೀತಿಯ ಇದು ಶ್ರೀನಿವಾಸ್ ಅವರು, ಯುತ್ ಕಾಂಗ್ರೆಸ್ನ ಅಧ್ಯಕ್ಷರು ರಾಷ್ಟ್ರ ಮಟ್ಟದಲ್ಲಿ. ಪೊಲೀಸರ ಜೊತೆಗೆ ಒಂದಿಷ್ಟು ವಾಕ್ಸಮರ ನಡೆದಿದೆ, ವಾಗ್ವಾದ ನಡೆದಿದೆ, ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿದೆ. ಅದು ದೆಹಲಿಯಲ್ಲಿ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆ ಈಗ ನಡೀತಾ ಇದೆ. ಸಿದ್ದರಾಮಯ್ಯನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು, ಜ್ವರದಿಂದ ಬಳಲ್ತಾ ಇದ್ದರು. ಮಧ್ಯದಲ್ಲೂ ಕೂಡ ಬಂದು ಅವರು ಒಂದು 20 ನಿಮಿಷ ಕೂತು ಅದಾದ ನಂತರ ತೆರಳಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ನಡು ರಸ್ತೆಯಲ್ಲೇ ಕೂತು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಇದು ಇದು ದುರುದ್ದೇಶದಿಂದ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು. ಯಾವ ರೀತಿ ಪೊಲೀಸರು ದೌರ್ಜನ್ಯ ಮಾಡ್ತಾವ್ರೆ,